ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳು ಕ್ವಶನ್ ಕೇಳ್ತಾ ಇದ್ರೆ, ಪಿ ಯು ಸಿ ಪರೀಕ್ಷೆ ಇಂಪಾರ್ಟೆಂಟ್ ಹೋದರೆ ಸಾಕಾ, ಪಾಸ್ ಆಗ್ಬೋದಾ, ಸ್ಕೋರ್ನ ಮಾಡ್ಬೋದಾ, ಯಾವುದನ್ನು ನಾವು ಪ್ರಿಫರೆನ್ಸ್ ಮಾಡಬೇಕು, ಎಕ್ಸಾಮಿಗೆ ಅವಕಾಶ ಕಡಿಮೆ ಇದೆ ಅಂತ ಕೊಟ್ಟಿದ್ರು. ಈ ಡೌಟ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಈಗ ಇಂಪಾರ್ಟೆಂಟ್ ಅಂದರೆ ಏನು? ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಅಂದರೆ ಏನು? ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದ ಪ್ರಕಾರ ಅಥವಾ ಎಲ್ಲ ವಿದ್ಯಾರ್ಥಿಗಳ ಪ್ರಕಾರ ಇಂಪಾರ್ಟೆಂಟ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ನೀವು ಇಂಪಾರ್ಟೆಂಟ್ ಅಂದರೆ ಅತಿ ಮುಖ್ಯವಾದ ಕ್ವಶನ್ಗಳು ಯಾವ್ಯಾವ ಎಕ್ಸಾಮ್ಗೆ ಕೇಳಬಹುದು ಅಂತ ಕ್ವಶನ್ಗಳನ್ನ ನೀವು ಓದಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮಾಡಲ್ ಪೇಪರ್ನ ಪ್ರಿಫರೆನ್ಸ್ ಮಾಡಿ, ನಿಮ್ಮ ಬ್ಲೂ ಪ್ರಿಂಟ್ನ ಪ್ರಿಫರೆನ್ಸ್ ಮಾಡಿ, ಮತ್ತು ನಿಮ್ಮದು ವರ್ಲ್ಡ್ ಪೇಪರ್, ನಿಮ್ಮದು ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2018-19-20 ಆ ವಾರ್ಷಿಕ ಪರೀಕ್ಷೆಯಿಂದ ಪೇಪರ್ ಕೂಡ ನೋಡ್ಕೋಬೇಕಾಗುತ್ತೆ. ಕಳೆದ 3 ವರ್ಷದ ಕೂಡ ಪೇಪರ್ನ ನೀವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ಯಾವ್ಯಾವ ಕೇಳಿದ್ದಾರೆ ಅದನ್ನು ಕೂಡ ಓದ್ಕೋಬೇಕಾಗುತ್ತೆ. ನಂತರ ಅಂದ್ಬಿಟ್ಟು ನಿಮ್ಮ ಲೆಕ್ಚರ್ಸ್ ಅಥವಾ ನಿಮ್ಮ ಟೀಚರ್ಸ್ ನಿಮ್ಮ ಅವರು ಕೂಡ ಇಂಪಾರ್ಟೆಂಟ್ಸ್ ಕ್ವಶನ್ಸ್ಗಳನ್ನ ಟಿಕ್ ಹಾಕ್ಸಿರ್ತಾರೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಹೇಳಿರ್ತಾರೆ. ಇಷ್ಟೆಲ್ಲ ಕ್ವಶನ್ಸ್ನ ನೀವು ಓದ್ಕೋಬೇಕಾಗುತ್ತೆ. ಆಗ ನಿಮಗೆ ಆರಾಮಾಗಿ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನಿಮಗೆ ಈಗ ಗೊತ್ತಾಯ್ತು ಅನ್ಕೋತೀನಿ ವಿಡಿಯೋದಲ್ಲಿ. ನಂತರ ಬಂದ್ಬಿಟ್ಟು ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಹೋದರೆ ನೀವು ಪಾಸ್ ಆಗ್ಬೋದು ಅಥವಾ ಸ್ಕೋರ್ ಮಾಡ್ಬೋದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿರೋ ಪ್ರಕಾರ ನಿಮಗೆ ಈ ಬಾರಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಈಸಿ ಅಲ್ಲಿ ಅಂತೇಳಿ ನಿಮಗೆ ಆಪ್ಷನ್ಸ್ ಜಾಸ್ತಿ ಪ್ರೊವೈಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀವು ಇನ್ ಕೇಸ್ ನಿಮ್ಮ ಹತ್ರ ಹೆಚ್ಚು ಸಮಯ ಇದ್ದರೆ ನೀವು ಇಂಪಾರ್ಟೆಂಟ್ ಜೊತೆಗೆ ನೀವು ಎಲ್ಲನೂ ಕೂಡ ಓದಿ. ಇನ್ ಕೇಸ್ ನಿಮಗೆ ಸಮಯ ಹೆಚ್ಚು ಇಲ್ಲ ಅಂದರೆ ಇಂಪಾರ್ಟೆಂಟ್ನ ಪ್ರಿಫರೆನ್ಸ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೇನೆ. ನೀವು ಇಂಪಾರ್ಟೆಂಟ್ ಪ್ರಿಫರೆನ್ಸ್ ಮಾಡಿದ್ರೆ ಆರಾಮಾಗಿ ನೀವು ಮಿನಿಮಮ್ ಮಾರ್ಕ್ಸ್ನ ಕ್ವಾಲಿಫೈ ಮಾಡ್ಬೋದು. ಎಕ್ಸಾಂಪಲ್ ಅಂದ್ಬಿಟ್ಟು 100ಕ್ಕೆ 35 ಪಾಸ್ ಅಂದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. 80ಕ್ಕೆ 21 ಪಾಸ್ ಅಂದರೆ ನೀವು ಆರಾಮಾಗಿ ಆ ಸ್ಕೋರನ್ನು ಕೂಡ ಮಾಡ್ಬೋದಾಗುತ್ತೆ ವಿದ್ಯಾರ್ಥಿಗಳು. ಈ ಸರ್ 80ಕ್ಕೆ 28 ಪಾಸ್ ಆಗಿದ್ರೆ ಆ ಸ್ಕೋರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನಿಮಗೆ ಟೈಮ್ ಇಲ್ಲ ಅಂದರೆ ಇಂಪಾರ್ಟೆಂಟ್ನ ಓದಿ. ಇನ್ ಕೇಸ್ ನಿಮಗೆ ಟೈಮ್ ಇದೆ ಅಂದರೆ ಎಲ್ಲನೂ ಕೂಡ ಓದಿ. ನೀವು ಇಂಪಾರ್ಟೆಂಟ್ನ ಓದಿದ್ರೆ ಕೂಡ ಮಿನಿಮಮ್ ಅವರೇಜ್ ಸ್ಕೋರ್ ಅಥವಾ 100ಗೆ 60 ವರೆಗೂ ನೀವು ಸ್ಕೋರ್ ಮಾಡ್ಬೋದು. ಎಲ್ಲ ಕೂಡ ಹೋದರೆ ನೀವು ಒಳ್ಳೆಯ ಗುಡ್ ಸ್ಕೋರನ್ನು ಕೂಡ ಮಾಡ್ಬೋದು.